ಹೆಂಗಸು ಹೇಗಿಲೆ ಮಾಡಿ ಬಿಸಾಕಿದಾರೋ ಏನು. ಇರುವೆ ಬಿಟ್ಕೊಳ್ಳೋ ಕೆಲಸ ನನಗೆ ಯಾಕೆ? ಒಂದ್ ವೇಳೆ ಯಾರನ್ನ ಸತ್ಕಿತ್ ಹೋಗಿದ್ರೆ ನನ್ನ ತಲೆಗೆ ಬಂದ್ರೆ ಸಾಬರಿನೇ ಬೇಡ. ಅಕಸ್ಮಾತ್ ಬದುಕಿದ್ರೆ, ಕುಟುಂಬ ಜೀವ ಇದ್ರೆ, ಯಾವಾಗ ನನ್ನಿಂದ ಒಂದು ಪ್ರಾಣ ಹೊರಟೋಗುತ್ತಲ್ಲಪ್ಪ. ಅಲ್ಲ, ನಾನು ಇಲ್ಲೆಲ್ಲ ಓಡಾಡಿರ್ತೀನಿ, ಫೂಟ್ ಪ್ರಿಂಟ್ ಇಟ್ಕೊಂಡು ಪೊಲೀಸ್ನವರು ನನ್ನ ಮನೆ ಬಾಗಿಲು ಬಂದು ತಟ್ಟಿದ್ರೆ, ನೀನೇ ಕೊಲೆ ಮಾಡಿದ್ಯಾ ಅಂದರೆ ಹದರಿ ಅತ್ತ ಪುಲಿಯನ್ನು ಹಾಗಾಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಇದ್ದಾಳೆ ಯಾರಿರ್ಬೋದು? ಇಲ್ಲಿ ಬಂದು ಬಿದ್ದಿದ್ದಾಳೆ, ಇಷ್ಟು ದಿನ ಎಲ್ಲಿದ್ಲು? ಕಾಡು ಎಲ್ಲಿ ಬೀಳು? ಹಲೋ ಸರ್, ನಾನು ಬೂದಿಹಾಳ್ ಮಾತಾಡ್ತಾ ಇರೋದು. ಏನು ನೀವು ಫೋನ್ ಮಾಡಕ್ ಹೊತ್ತು ಗೊತ್ತು ಬೇಡವಾ? ಟೈಮ್ ಎಷ್ಟು ಗೊತ್ತಾ ನಿಮ್ಗೀಗ? ಸರ್, ಕೆಟ್ಟೋಗಿರೋ ನಿಮ್ಮ ಟೈಮು ಸರಿ ಹೋಯ್ತು ಅಂತ ತಿಳ್ಕೊಂಡು ನನ್ನ ಮಾತು ಕೇಳಿ ಸ್ವಲ್ಪ. ನಿಮ್ಮ ಆ ಜನ್ಮ ಶತ್ರು ಕಾದಂಬರಿ ಪ್ರಜ್ಞೆ ತಪ್ಪಿ ರಸ್ತೆ ಬದಿನಲ್ಲಿ ಬಿದ್ದಿದ್ದಾಳೆ. ಉಣ್ಣಿಕಿನ್ನು ಜೀವ ಇದೆ, ಉಸಿರಾಡ್ತಾ ಇದ್ದಾಳೆ, ತಲೆಗೆ ತುಂಬಾ ಏಟ್ ಬಿದ್ದಿದೆ ಅನ್ಸುತ್ತೆ. ನಿಜನಾ ಕಾದಂಬರಿ? ಬೇಕಾ ನೀವೇ ಬಂದ್ ನೋಡಿ ಸಾ, ನಾನ್ಯಾಕೆ ನಿಮ್ಗೆ ಸುಳ್ಳು ಹೇಳಿ? ಎಲ್ಲಿ ಯಾವ ಜಾಗ ಅಂತ ಹೇಳಿ, ನಾನು ಈಗಲೇ ಬಂದ್ಬಿಡ್ತೀನಿ ಸಾ. ಇಷ್ಟೊತ್ತಿನಲ್ಲಿ ನೀವು ಬರ್ತೀರಾ? ಈಗ ತಾನೇ ನೀವೇ ಹೇಳಿದ್ರಿ, ಟೈಮ್ ಸರಿ ಹೋದ್ಮೇಲೆ ಎಷ್ಟೊತ್ತಾದ್ರೇನು ಅಡ್ರೆಸ್ ಹೇಳಿ ಈಗಲೇ ಬಂದ್ಬಿಡ್ತೀನಿ ಸರ್. ನೀವು ಬರೋದ್ರೊಳಗಡೆ ಬೇರೆ ಯಾರಾದರೂ ನೋಡಿ ಪೊಲೀಸ್ನವ್ರು ತಿಳಿಸ್ಬಿಟ್ರೆ ನಾನು ಇವಳನ್ನ ಒಂದು ಜಾಗಕ್ಕೆ ಶಿಫ್ಟ್ ಮಾಡ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ಅಡ್ರೆಸ್ ಹೇಳ್ರಿ ನೀವು. ಅಲ್ಲಿಗೆ ಬಂದ್ಬಿಡಿ. ಆಯ್ತು. ಏ ಪೂಜಾ, ಅವಳು ಯಾರು ಕಣ್ಣಿಗೂ ಬೀಳದೇ ಇರೋ ನೋಡ್ಕೊಳ್ಳಿ, ಈಗಲೇ ಬಂದ್ಬಿಡ್ತೀನಿ. Thank you.
ಬುದಿಯಾಳ್ ಬುದಿಯಾಳ್ ಸರ್ ಬನ್ನಿ ಸರ್ ಬುದಿಯಾಳ್ ಬುದಿಯಾಳ್ ಯಾರ ಕೈಲೂ ಆಗದೆ ಇದ್ದಿವಳನ್ನ ಕಡೆಗೂ ಪತ್ತೆ ಹಚ್ಚೋದ್ರಲ್ಲಿ ನೀವು ಯಶಸ್ವಿಯಾಗಿ ನನ್ನ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಬಿಟ್ರಿ. ಗ್ರೇಟ್ ಕಣ್ರಿ, ಗ್ರೇಟ್ ನೀವು. ಥ್ಯಾಂಕ್ ಯು. ನಿಮ್ಮನ್ನು ನನ್ನ ಅಂತರಂಗದ ಸ್ನೇಹಿತ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಬುದಿಯಾಳ್, ಥ್ಯಾಂಕ್ ಯು. ಇವಳನ್ನು ತಗೊಂಡೋಗಿ ಕಾರಲ್ಲಿ ಹಾಕು. ನಮ್ಮ ಕಾರಲ್ಲ ಸರ್. ಅಲ್ಲ, ಬುದಿಯಾಳ್ ಕಾರಲ್ಲಿ. ಬುದಿಯಾಳ್, ನೀವು ಇವನ ಜೊತೆ ಹೋಗಿ. ಇವನು ಒಂದು ಜಾಗ ತೋರಿಸ್ತಾನೆ, ಅಲ್ಲಿ ಇವಳನ್ನು ಕೂಡ ಹಾಕ್ಬಿಟ್ಟು ನೀವು ವಾಪಸ್ ಬಂದ್ಬಿಡಿ. ಮಿಕ್ಕಿದ್ದೆಲ್ಲ ಅವ್ನು ನೋಡ್ಕೋತಾನೆ. ಯಾವುದೇ ಕಾರಣಕ್ಕೂ ಇವಳಿಗೆ ಎಚ್ಚರ ಆದಾಗ ಅವಳ ಕಣ್ಣಿಗೆ ನೀವು ಬೀಳಬಾರ್ದು. ಸರ್, ನಾನಿನ್ನೂ ಮನೆಗೆ ಹೋಗಿಲ್ಲ ಸರ್. ಡೋಂಟ್ ವರಿ. ಇವನು ತೋರಿಸೋ ಜಾಗಕ್ಕೆ ಇವಳನ್ನು ಡಂಪ್ ಮಾಡ್ತಿದ್ದಾಗಿದೆ. ನೀವು ಮನೆಗೆ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾನು ಈಗ ಮನೆಗೆ ಹೋಗ್ತೀನಿ, ಬೆಳಗ್ಗೆ ನಿಮ್ಗೆ ಕಾಲ್ ಮಾಡ್ತೀನಿ, ಓಕೆನಾ? ಹೇಳಿದ್ದಲ್ಲ, ನನ್ನ ಬಿಡೆ ತಾನೆ. ಹುಷಾರಾಗಿ ನೋಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ತಗೋತಕೋ ಬುದಿಯಾಳ್. ಕೈಯಾಕೆ ಕೈಯಾಕೆ ಕಾದಂಬರಿ ಏನಾದರೂ ಬಾಯ್ ಬಿಟ್ಲಂತ ಸರ್? ಇನ್ನೂ ಇಲ್ಲ ರೀ, ಫೋನ್ ಮಾಡಿ ವಿಚಾರಿಸ್ಬೇಕು. ಆ ಕಾದಂಬರಿ ಇಷ್ಟು ದಿನ ಎಲ್ಲಿದ್ಲು, ಅನ್ನಪೂರ್ಣ ಅವಳು ಸೇರ್ಕೊಂಡು ಏನೇನು ನಾಟಕ ಮಾಡ್ತಿದ್ದಾರೆ, ಅವಳ ತಲೆಗೆ ಹೊಡೆದು ಅವಳನ್ನು ಇಲ್ಲಿ ಬಿಸಾಕಿ ಹೋದವ್ರು ಯಾರು, ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ಸಾಕು, ಆ ಮನೆಯಲ್ಲಿ ಮತ್ತೆ ನನ್ನ ಸಾಮ್ರಾಜ್ಯ ನಾನು ಸ್ಥಾಪಿಸ್ತಾ ಹೋಗ್ಬೋದು. ಬುದಿಯಾಳ್, ಗೊತ್ತೇನ್ರಿ ನಿಮಗೆ, ಆ ಮನೆಯಲ್ಲಿ ನನ್ನ ಪಾಡು ನಾಯಿ ನಾಯಿ ಪಾಡಾಗಿ ಹೋಗಿದೆ. ಈ ಕಡೆ ಅನ್ನಪೂರ್ಣ, ಈ ಕಡೆ ಆಕಾಶ್, ಕಡೆಗೆ ಮೊದಕಿ ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡೋ ಥರ ಆಗೋಗಿದೆ. ಕಾಲು ಕಸಕ್ಕಿಂತ ಕಡೆ ಆಗೋಗಿದ್ದೀನಿ ನಾನು. ಛೇ ಬಿಡಿ ಸರ್, ನಿಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸರ್. ಕೇಳ್ತಾ ಇದ್ರೆ ನನಗೆ ಅಳು ಬಂದಾಗತ್ತೆ. ಹೇಗಿದ್ದವ್ರು ಹೇಗಾಗೋಗ್ಬಿಟ್ರಿ ಸರ್? ಕ್ಲಿಯರ್ಲಿ ಎಲ್ಲ ಎಷ್ಟು ದಿನ, ಒಂದು ಸಲ ಕಾದಂಬರಿ ನನ್ನ ಹಿಡ್ತಕ್ಕೆ ಬಂದ್ಬಿಟ್ಲು ಅಂದರೆ ಅವ್ರಗಳ ಕಥೆ ಎಲ್ಲ ಮುಗಿದೋಯ್ತು. ಬುದಿಯಾ, ನನಗೆ ಒಂದು ವಿಷಯ ನಿಜ ಹೇಳಿ. ಕಾದಂಬರಿ ನನ್ನ ವಿರುದ್ಧ ಸಂಪಾದಿಸಿದ್ಲಲ್ಲ ಸಾಕ್ಷಿ, ಆ ಸಿ ಡಿ ಇತ್ತಲ್ಲ. ಹೌದು, ಅದೇನಾದ್ರೂ ಸಿಕ್ತಾ? ನಿಮ್ಮ ಪಿಂಡ ಅದೆಲ್ಲಿದೆ ಅಂತ ನೀವು ಹೇಳಬೇಕು ನನಗೆ. ಅಂದ್ರೆ ಏನು ಸರ್? ನೀವು ರೌಡಿಗಳನ್ನು ಬಿಟ್ಟು ಆ ಅನುಷ್ಕಾ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಸಿದ್ರಲ್ಲ, ಆಗ ಆ ಸಿ ಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಹೇಗೆ? ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನಾನು ಅನುಷ್ಕನ ಮೇಲೆ ಅಟ್ಯಾಕ್ ಮಾಡಿಸಿದ್ನ? ಯಾರು ಹೇಳೋದು ಸರ್ ಹಾಗಂತ? ಯಾಕ್ರಿ, ನೀವು ಅಟ್ಯಾಕ್ ಮಾಡಿಸಿರ್ಲಿಲ್ಲ. ಇಲ್ಲ ಸರ್, ನಿಮ್ಮ ಆಣೆ ನನ್ನ ಮೇಲೆ ಆಣೆ, ಆ ತಿರುಪ್ತಿ ತಿಮ್ಮಪ್ಪನ ಮೇಲೆ ಆಣೆ, ಬೂದಿ ಲಿಂಗೇಶ್ವರ ಮೇಲೆ ಆಣೆ ಸರ್. ನಾನಂತ ಕೆಲಸ ಮಾಡಿಲ್ಲ ಸರ್. ಸರ್, ನಿಮಗೆ ಯಾರೋ ಸುಳ್ಳು ಸುದ್ದಿ ಹೇಳಿದ್ದಾರೆ. ಸದ್ಯಕ್ಕೆ ಅವಳು ಕಂಟಕ್ ಹೋಗೋದು ಬೇಡ ಅಂತ ನಾನೇ ತಾನೇ ಅವತ್ತು ನಿಮ್ಗೆ ಹೇಳಿದ್ದು. ಹೌದು ಹೇಳಿದ್ರಿ. ಅಂತದ್ರಲ್ಲಿ ನಾನೇ ಹೊರಟೋಗ್ತೀನ, ಅದು ನಿಮಗೂ ಒಂದು ಮಾತು ಹೇಳಿದೆ ಸರ್. ಇಂಥ ವಿಷಯಗಳಲ್ಲಿ ಯಾವತ್ತಾದರೂ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನೇ ಸ್ವಂತ ನಿರ್ಧಾರಗಳನ್ನು ತಗೊಂಡಿದ್ದೀಯಾ ಸರ್? ಇತಿಹಾಸದಲ್ಲಿ ಆ ಥರದ್ದು ಏನಾದ್ರು ರೆಕಾರ್ಡ್ ಇದೆಯಾ ಹೇಳಿ ನೋಡೋಣ. ಮತ್ತೆ ಯಾರದ್ರಿ ಕೆಲಸ? ಅಂದರೆ ರೌಡಿಗಳು ಹೋಗಿ ಅವಳಿಗೆ ಹೊಡೆದಿರೋ ನಿಜನಾ? ನಿಜ ಅಲ್ಲದೆ ಸುಳ್ಳು ಹೇಗ್ರಿ ಆಗುತ್ತೆ? ಅವತ್ತು ಇದ್ದಕ್ಕಿದ್ದಾಗೆ ಆ ಸುರೇಶ ಅನುಷ್ಕನ್ ಕರ್ಕೊಂಡು ಬಿರುಗಾಳಿ ಥರ ಬಂದ. ರೌಡಿಗಳ ಸಿಡಿಗೋಸ್ಕರ ಇವ್ರು ಕೊಲೆ ಮಾಡೋ ಪ್ರಯತ್ನ ಮಾಡಿ ಬಂದಿದ್ದು ನಿನ್ನ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟೆಲ್ಲ ಆಯ್ತಾ? ಅಲ್ಲ ಸರ್, ನೀವು ಮಾಡಿಸಿಲ್ಲ, ನಾನು ಮಾಡಿಸಿಲ್ಲ, ನಮ್ಮಲ್ಲಿ ಇನ್ಯಾರು ಮಾಡಿಸಿದ್ದಾರೆ? ಅಲ್ಲ, ನಮ್ಮನ್ನು ಬಿಟ್ಟು ಆ ಸಿ ಡಿ ಅಗತ್ಯ ಬೇರೆ ಯಾರಿಗಿದೆ ಸರ್? ಅವತ್ತಿಂದ ನನಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದ್ದೀನಿ. ಯೋಚನೆ ಮಾಡಬೇಡಿ ಸರ್, ಅನುಷ್ಕನಿಗೆ ಹಳೆಯದೆಲ್ಲ ನೆನಪಾದ್ರೆ ತಾನೇ ಆ ಸಿ ಡಿ ಅವ್ರಿಗೆ ಸಿಗೋದು. ಅನುಷ್ಕನ ಇಲ್ಲ ಅನ್ನಿಸ್ಬಿಟ್ರೆ ನಮಗೆ ತಲೆನೋವೇ ಇರಲ್ವಲ್ಲ.
ಟೈಮ್ ನೋಡ್ಕೊಂಡು ಅವಳ ತಲೆನ ಕಚ್ಚಿ ಕನ್ನಿಸ್ಬಿಡೋದು. ಕರೆಕ್ಟ್. ಅವಳೇ ಇಲ್ಲ ಅಂದ್ಮೇಲೆ ನಮಗೆ ಯಾವ ಸಮಸ್ಯೆನೂ ಇರೋದೇ ಇಲ್ಲ. ಬುದಿಯಾ, ಸಮಯ ನೋಡ್ಕೊಂಡು ನೀವೇ ಆ ಕೆಲಸ ಮಾಡಿ ಮುಗಿಸ್ಬಿಡಿ. ನನ್ನ ಪರ್ಮಿಷನ್ಗೋಸ್ಕರ ಕಾಯೋದೇ ಬೇಡ ನೀವು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅವನದು ಯಾವುದೋ ಅವ್ಯವಹಾರಗಳು ನಡೀತಾ ಇದೆ. ನಾನು ಇಲ್ಲಿರೋದ್ರಿಂದ ಅದಕ್ಕೆ ಸಂಸ್ಕಾರ ಬರ್ತಿದೆಯಲ್ಲ, ಅದಕ್ಕೆ ನಿಮ್ಮ ನಂಬರ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಹೆದರಿಸಿದಾನೆ. ಇಷ್ಟೆಲ್ಲ ಆದಮೇಲೆ ನಿಮ್ಮವರೆಗೂ ಫೋನ್ ಬಂದಿದೆ ಅಂದಮೇಲೆ ಅವನ ಹಿಂದೆ ಯಾವುದೋ ದೊಡ್ಡ ಗ್ಯಾಂಗೇ ಇದೆ ಅಂತಾಯ್ತು. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಒಬ್ಬಳೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೆಯಾ? ಆಕಾಶ್, ಅದು ಹೇಳಮ್ಮ. ಯಾಕೋ ಪದೇ ಪದೇ ಕಾದಂಬರಿ ನೆನಪಾಗ್ತಾ ಇದ್ದಾಳೆ ಕಣ. ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಆಕಾಶ್, ಮನ್ಸಿಗೇನೋ ಕಸಿವಿಸಿ, ತುಂಬ ಹಿಂಸೆ, ಎಲ್ಲೋ ಏನೋ ದುಡುಕಿ ಅಪಾಯನ ಅವಳು ತನ್ನ ಮೈ ಮೇಲೆ ತಾನೇ ಎಳ್ಕೊಳ್ತಾ ಇದ್ದಾಳೇನೋ ಅಂತ ಅನ್ನಿಸ್ತಾ ಇದೆ. ಅಮ್ಮ ಪ್ಲೀಸ್, ಇದೆಲ್ಲ ಮಾತಾಡಬೇಡ. ನನಗೆ ಇನ್ನಷ್ಟು ಭಯ ಜಾಸ್ತಿ ಆಗುತ್ತೆ. ನನಗೂ ನಿನ್ನೆ ಇದೇ ಥರ ಕನಸು ಬಿತ್ತಮ್ಮ. ಕಾದಂಬರಿಯವರು ಯಾವುದೋ ದೊಡ್ಡ ಅಪಾಯದಲ್ಲಿ ಸಿಕ್ಕಾಕ್ಕೊಂಡಿದ್ರು. ಅವ್ರನ್ನ ಕಾಪಾಡೋದಕ್ಕೆ ಯಾರೂ ಇರಲಿಲ್ಲ. ಅಗ್ನಿ ಸಾಕ್ಷ್ಯ ಕೈ ಹಿಡಿದವನ್ನ ಕಾಯ ವಾಚ ಮನಸ ಕೊನೆ ಉಸಿರಿರೋ ತನಕ ನೋಡ್ಕೊಳ್ತೀನಂತ ಪ್ರಮಾಣ ಮಾಡಿದವನ್ನ ನಾನೇ ಅವ್ರ ಕೈ ಬಿಟ್ಟಿರುವಾಗ ಅವ್ರನ್ನ ಬೇರೆ ಯಾರಮ್ಮ ಕಾಪಾಡ್ತಾರೆ? ನನ್ನ ಮನಸ್ಸಿನಲ್ಲೂ ಜಾಗ ಕೊಡಲಿ, ನನ್ನ ಮನೆಯಲ್ಲೂ ಜಾಗ ಕೊಡಲಿಲ್ಲ ಅನ್ನೋಕ್ಕವರೆಗೂ ನನ್ನನ್ನು ಜೀವನ ಪರ್ಯಂತ ಕಾಡುತ್ತಮ್ಮ. ಅಮ್ಮ, ನೀನು ಕೊಟ್ಟ ಭರವಸೆಗಳೆಲ್ಲ ಸುಳ್ಳಾಗಿ ಹೋಗ್ತಾ ಇದೆಯಮ್ಮ. ದಿನಗಳು, ವಾರಗಳು, ತಿಂಗಳುಗಳು ಹೊರಳೋಗ್ತಾ ಇದ್ರು, ಅವ್ರು ಬರಲೇ ಇಲ್ಲ, ನನ್ನ ನೆನಪಿಸ್ಕೊಳ್ಳೇ ಇಲ್ಲಪ್ಪ. ಇನ್ನು ಎಷ್ಟು ದಿನ ಅಂತ ನಾನು ಹೀಗೆ ಒಂಟಿಯಾಗಿರ್ಬೇಕು ಹೇಳಮ್ಮ? ಎಲ್ಲಿದ್ದಾರೆ ಅಂತ ಒಂದೇ ಒಂದು ಸಣ್ಣ ಕ್ಲೂ ಗೊತ್ತಾದ್ರೂ ಸಾಕು, ಕೈ ಕಾಲು ಹಿಡ್ದಾದ್ರೂ ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು. ಆದ್ರೆ ಏನ್ ಮಾಡ್ಲಿ, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳು ನಮ್ಮ ಅಮ್ಮ.
ಏನೋ ಹೇಳಕ್ ಹೊರಟೆ. ಅವರು ನಮ್ಮ ಏನಮ್ಮ? ಅದು ಏನಿಲ್ಲ ಕಣ, ನಾನು ನಿಂತನೇ ಅನ್ಕೊಳ್ತಿದ್ದೆ ಅವಳು ಎಲ್ಲಿದ್ದಾಳೆ ಅಂತ. ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಅವಳನ್ನ ಕರ್ಕೊಂಡು ಬಂದು ಎಲ್ಲ ಮರೆತು ಎಲ್ಲರೂ ಒಟ್ಟಿಗೆ ಹಾಯಾಗಿರೋಣ ಅಂತ. ಆದರೆ ಅವಳನ್ನ ಎಲ್ಲಿ ಅಂತ ಹುಡುಕೋದು? ಆಕಾಶ್, ಧೈರ್ಯ ಕೆಡಬೇಡಪ್ಪ, ಅವಳು ನಿನ್ನ ಮರೆಯೋದಿಲ್ಲ ಕಣೋ. ನಿನ್ನನ್ನು ಮರೆತು ಬಹಳ ಶಕ್ತಿ ಅವಳಿಗಿಲ್ಲ, ಅವಳು ಬಂದೇ ಬರ್ತಾಳೆ, ಬರ್ತಾಳೆ ಕಣೋ. ಆದರೆ ಅವಳು ಇಲ್ಲಿಗೆ ಬಂದ್ಮೇಲೆ ಅವಳ ಮನಸ್ಸಿಗೆ ನೋವಾಗದಿರೋ ಥರ ಅವಳನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು. ಬರೀ ಪ್ರೀತಿಯಿಂದ ಅಲ್ಲಮ್ಮ, ನನ್ನ ಜೀವ ಅನ್ನೋ ಥರ ನೋಡ್ಕೋತೀನಿ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ. ಇವಳು ಮಗನ ಮುಂದೆ ಇಷ್ಟು ದೊಡ್ಡ ನಾಟಕ ಆಡ್ತಿದ್ದಾಳೆ ಅಂದ್ರೆ ವಿಷಯ ತುಂಬಾ ಗಂಭೀರವಾಗಿ ಇರಬೇಕು. ಕಾದಂಬರಿಗೋಸ್ಕರ ಆಕಾಶ್ ಇಷ್ಟು ಹಪಹಪಿಸ್ತಿದ್ದಾನೆ ಅಂತ ಗೊತ್ತಾದ್ರೂ ಗೊತ್ತು ಮಾಡ್ತಾ ಇದ್ದಾರೆ. ಅವಳಿರೋ ಜಾಗ ಹೇಳ್ತಿಲ್ಲ ಅಂದ್ರೆ ಇದು ಖಂಡಿತ ನನ್ನ ಸುತ್ತ ಬಲೆ ಹಣಿಯೋ ಕಾರ್ಯಕ್ರಮನೇ ಆಗಿರುತ್ತೆ. ಇನ್ಮೇಲೆ ನನ್ನ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಎಸ್, ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಅನುಷ್ಕಾ, ಇಬ್ಬರು ರೆಡಿನಾ? ನೋಡೋಣ. ನಾನು ರೆಡಿ, ತುಳೆತಾನೆ ಇನ್ನೂ ರೆಡಿ ಆಗಿಲ್ಲ. ಇದು ಕಡಿದೀನಿ. ಏನ್ ಅನುಷ್ಕ, ಇವತ್ತಾದ್ರೂ ಲಕ್ಷಣವಾಗಿ ಒಂದ್ ಸೀರೆ ಉಡ್ಬಾರ್ದಾ? ಒಂದು ಹೂವಿಲ್ಲ, ಒಂದ್ ಅಲಂಕಾರ ಇಲ್ಲ, ಹೀಗೇನ ದೇವಸ್ಥಾನಕ್ ಬರೋದು? ಅದೆಲ್ಲ ಯಾಕಂಟಿ, ನಾವು ಹೋಗ್ತಾರೆ ದೇವಸ್ಥಾನ ಅಂತಾನೆ. ಅಲ್ಲೂ ಮದ್ವೆನೇ ತಾನೇನಪ್ಪ ನಡೆಯೋದು? ಇದೇನಿದು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಯಲ್ಲ. ಇನ್ನೇನ್ ಹಾಕೊಂಡ್ಲೆ ಅಂಟಿ? ಏನಿದು ನೋಡಪ್ಪ ತೆಗ್ದು. ಆಂಟಿ, ನೀವಿಬ್ರು ಹೀಗೆ ಬರ್ತೀರಾ ಅಂತ ಅನ್ಸಿತ್ತು. ನನ್ಗೆ ಅನ್ನಿಸ್ದಾಗೆ ನಮ್ಮ ಯಜಮಾನ್ರಿಗೂ ಅನ್ಸಿತ್ತು. ಅದಕ್ಕೆ ಅವರು ಖುದ್ದಾಗಿ ಹೋಗ್ಬಿಟ್ಟು ನಿಮ್ಮಿಬ್ಬರಿಗೂ ಬಟ್ಟೆ ತಗೊಂಬಂದ್ರು. ತಗೋ ಅನುಷ್ಕ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆ. ಚುರೇಚಾ ಚೀರೆ ಅಂಟಿ, ಅನುಷ್ಕನ್ಗೆ ಸೀರೆ ಒಪ್ಪುತ್ತಲ್ವಾ? ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಈ ಸೀರೆಯಲ್ಲಿ ಅನುಷ್ಕನ ಮದುಮಗಳಾಗಿ ನೋಡ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ. ತಗೊಳ್ಳಿ. ಅಂಟಿ, ಅನುಷ್ಕನ್ಗೆ ಸೀರೆ ಉಡಿಸಿ ರೆಡಿ ಮಾಡಿ ಕರ್ಕೊಂಡು ಬರಬೇಕು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ಬೇಕು, ನನ್ನ ದೃಷ್ಟಿನೇ ತಾಗೋ ಹಾಗಿರ್ಬೇಕು. ನಿನ್ ಫ್ರೆಂಡ್ ಮೇಲೆ, ನಿನ್ ಫ್ರೆಂಡ್ ಹೆಂಡತಿ ಮೇಲೆ ಅದೆಷ್ಟು ಅಕ್ರೆ ಪ್ರೀತಿನಪ್ಪ. ಅವನು ನನ್ನ ಫ್ರೆಂಡ್ ಅಲ್ಲ, ನನ್ನ ಅಣ್ಣ. ನಾನು ಒಡ ಹುಟ್ಟಿದ ಅಣ್ಣ ಅಂತ ಅನ್ಕೊಂಡಿದ್ದೀನಿ.
ಈ ಕವರ್ನಲ್ಲಿ ಅಣ್ಣನಿಗೋಸ್ಕರ ರೇಷ್ಮೆ ಪಂಚೆ ಶಲ್ಯ ಎಲ್ಲ ತಂದಿದ್ದೀನಿ, ಅದನ್ನು ತಗೊಂಡು ಹೋಗಿ ಅವನಿಗೆ ಕೊಟ್ಬಿಡಿ. ಕಾಸ್ಟ್ಲಿ ಪಂಚೆ ಶಲ್ಯ ಎಲ್ಲ ಯಾರು ತರಿಸ್ಕೊಡ್ತೀವಿ? ಇದ್ರ ಅವಶ್ಯಕತೆ ಆದ್ರೂ ಏನು ತಂದಿ ಇವಾಗ? ಅಲ್ಲದೆ ಮಾಮೂಲಿ ಕಲ್ಯಾಣೋತ್ಸವ ತಾನೇ. ಹಾಗೆ ಹೇಳ್ಬೇಡಪ್ಪ, ಅಲ್ಲಿ ಇವತ್ತು ನಡೀತಾ ಇರೋದು ಪವಿತ್ರವಾದ ಮದುವೆ, ಅಪರೂಪದ ಮದುವೆ. ಆಂಟಿ ನೋಡು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ನಿಂತ್ಕೋಬೇಡ. ಯಾರೇ ಆಗ್ಲಿ ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ಸ್ವಂತ ನಿಮ್ಮ ಅಣ್ಣನೋ ತಮ್ಮನೋ ಇದನ್ನ ಕೊಟ್ಟಿದ್ದಿದ್ರೆ ಬೇಡ ಅಂತ ಹೇಳ್ತಾ ಇದ್ದ ಇಲ್ಲ ತಾನೆ? ಹೋಗಪ್ಪ, ಬೇಗ ರೆಡಿ ಆಗು. ಹೋಗುತ್ತೀನಿ ಅಂತ ಸ್ವಾಮಿ ಮದುವೆ ಮಾಡಿಸ್ಬೇಕು, ಹೋಗು. ಅನುಷ್ಕಾ, ಸುರೇಶ ಬೇಗ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾನೆ, ನಿಂದೇ ಇರೋದು. ಬಾ ಬೇಗ ಹೋಗೋಣ.